ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಪಾತ್ರ. ಸೋಷಿಯಲ್ ಮೀಡಿಯಾ ಬಗ್ಗೆ ಸರ್ ಕೇಳಿದಂಗೆ ಅದರ ಬೇಸ್ ಇಟ್ಕೊಂಡು ನಾವು ಸಿನಿಮಾ ಮಾಡಿದೀವಿ. ಸೊ ದ ಕಂಟೆಂಟ್ ವಿಲ್ ಬಿ ಅವರ್ ಸೋಷಿಯಲ್ ಮೀಡಿಯಾ ಅಂಡ್ ತುಂಬಾ ಒಳ್ಳೆ ಮೆಸೇಜ್ ಕೂಡ ಇದೆ ಸಿನಿಮಾದಲ್ಲಿ. ಅಂಡ್ ಪರ್ಫಾರ್ಮೆನ್ಸ್ ಅಂತ ಬಂದ ತಕ್ಷಣ ಇಲ್ಲಿ ಕೂತಿರುವಂತ ಪ್ರತಿಯೊಬ್ಬ ಆರ್ಟಿಸ್ಟ್ ಕೂಡ ನಾವು ಅಂದ್ರೆ ಲೈಕ್ ನಾವೆಲ್ಲ ಒಂದು ಫ್ಯಾಮಿಲಿ ಒಂದು ಮನೇಲಿ. ಸೊ ಶೂಟಿಂಗ್ ಮಾಡ್ತಿದ್ದೀವಿ ಇಲ್ಲ ಪ್ರತಿಯೊಬ್ರು ಒಂದು ಕ್ಯಾರೆಕ್ಟರ್ಸ್ ಅಂತ ಅನ್ಸ್ಲಿಲ್ಲ. ಇಟ್ ವಾಸ್ ವೆರಿ ನ್ಯಾಚುರಲ್ ಅಂಡ್ ತುಂಬಾ ಒಂದ್ ಮನೇಲಿ ಏನೋ ನಡೀತಿದೆ ಈ ತರ ಏನೋ ಸಿಚುಯೇಷನ್ ಬಂದಿದೆ. ಸೊ ನಾವೆಲ್ಲ ಹೀಗ್ ರಿಯಾಕ್ಟ್ ಮಾಡ್ತಿದೀವಿ ಅನ್ನೋ ತರನೇ ಇತ್ತು. ತುಂಬಾ ರಿಯಾಲಿಸ್ಟಿಕ್ ಆಗಿ ಬಂದಿದೆ ಪ್ರತಿಯೊಂದು ಸೀನ್ಸ್ ಆಗಿರ್ಬೋದು. ಅಂಡ್ ಸಿನಿಮಾದಲ್ಲಿ ನನ್ಗೆ ಫಸ್ಟ್ ಟೈಮ್ ಅಡಿಗೆ ಅಡಿಗೆ ಕೂಡ ಮಾಡಿಸ್ಬಿಡ್ತಾರೆ, ಅಡಿಗೆ ಮಾಡಿಸಿದ್ದಾರೆ. ಸೊ ಇಟ್ ಇಸ್ ವೆರಿ ನೈಸ್. ನನ್ಗೆ ಲೈಕ್ ಅಮ್ಮ ಅವರೊಟ್ಟಿಗೆ ಫಸ್ಟ್ ಟೈಮ್ ನಾನು ಕೆಲಸ ಮಾಡ್ತಿರೋದು. ಅಂಡ್ ಪೂರ್ಣ ತುಂಬಾ ಅದ್ರಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ಎಷ್ಟು ಬಾಂಡಿಂಗ್ ಇದೆ ನಮ್ಮಿಬ್ರು ಮಧ್ಯೆ ಅಂತ. ಅಂಡ್ ತುಂಬಾ ಜನ ಕೇಳ್ತಿದ್ರು ಲೈಕ್ ಇಬ್ರು ಹೀರೋಯಿನ್ಸ್ ಸೇರೋ ತುಂಬಾ ಕಷ್ಟ ಅಲ್ವಾ ಅಂತ. ಬಟ್ ಇಲ್ಲ, ಅದು ಕಷ್ಟ ಏನಲ್ಲ, ಅದು ಒಂದೇ ತರ ಆಟಿಟ್ಯೂಡ್ ಇದ್ರೆ ಇಟ್ ವಾಸ್ ವೆರಿ ಈಸಿ ಫಾರ್ ಅಸ್ ಟು ಗೆಟ್ ಲಾಂಗ್ ಅಂತ. ಅಂಡ್ ಗೌರವ್ ಅವರೊಟ್ಟಿಗೂ ಕೂಡ ಸೀನ್ ಇದೆ. ಅಂಡ್ ಸ್ಮಯಾ ಪಾಪ ಅವಳನ್ನ ಅಳಿಸ್ಬಿಟ್ಟಿದ್ದೀನಿ ಇವತ್ತು, ಸಾರಿ. ಬಟ್ ಯಾ ತುಂಬಾ ಚೆನ್ನಾಗಿತ್ತು ಅವರೊಟ್ಟಿಗೂ ಕೆಲಸ ಮಾಡ್ತಾ. ರಮೇಶ್ ಸರ್ ಅವರ ಬ್ಯಾನರ್ ಅಲ್ಲಿ ಮೊದಲನೇ ಸಿನಿಮಾ. ಅಂಡ್ ನಿಜವಾಗ್ಲು ಸರ್ ಹೇಳ್ದಂಗೆ, ಐ ಥಿಂಕ್ ಸರ್ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಸೊ ಸರ್ ಹೇಳ್ದಂಗೆ ಪ್ರೊಡ್ಯೂಸರ್ ಅಂತ ಅಂದ್ರೆ ಸರ್ ತರನೇ ಇರ್ಬೇಕು. ನಂಗೆ ತುಂಬಾ ಖುಷಿ ಆಯ್ತು ತುಂಬಾ. ಅಂದ್ರೆ ಇಟ್ ಇಸ್ ನಾಟ್ ಲೈಕ್ ಅವರು ಏನಂತಾರೆ ಸಿನಿಮಾ ಏನೇನು ಏನ್ ಬೇಕು ಏನೇನು ಅವಶ್ಯಕತೆ ಅದನ್ನೆಲ್ಲ ಪ್ರೊವೈಡ್ ಮಾಡಿ, ಜೊತೆಗೆ ಆನ್ ಡೇಟ್ ಯಾವತ್ತು ಏನಾದರೂ ಯಾರಿಗಾದ್ರೂ ಪೇಮೆಂಟ್ ಅಂತ ಏನಾದರೂ ಬಂತು ಈ ಡೇಟಲ್ಲಿ ನಿಮಗೆ ಅದನ್ನು ನಾನು ಪ್ರೊವೈಡ್ ಮಾಡ್ತೀನಿ ಅಂದ ತಕ್ಷಣ ಆ ಡೇಟಲ್ಲಿ ನಾವೇ ಕಾಲೇ ಮಾಡೋದು ಬೇಕಾಗಿಲ್ಲ, ಅವರಾಗೆ ಅವ್ರ ಮನೆಗೆ ತಲುಪಿಸ್ತಾರೆ. ಇಲ್ಲಾಂದರೆ ನಮ್ಮ ಅಕೌಂಟ್ ನಂಬರ್ ಕೊಟ್ಟಿದ ತಕ್ಷಣ ಹಾಗೆ ಟ್ರಾನ್ಸ್ಫರ್ ಆಗಿದೆ. ಸೊ ಐ ಆಮ್ ರಿಯಲಿ ರಿಯಲಿ ಹ್ಯಾಪಿ ಟು ವರ್ಕ್ ಅಂಡರ್ ದಿಸ್ ಬ್ಯಾನರ್. ಥ್ಯಾಂಕ್ ಯು ಸೋ ಮಚ್ ರಮೇಶ್ ಸರ್. ನಾನು ಸಾರಿ ಇದೆ ಮಾತನ್ನ ಹೇಳ್ತಿದ್ದೀನಿ ನಾನು. ಅದಾದ ನಂತರ ಸತ್ಯ ಸರ್ ಅವರ ಒಂದು ಕ್ಯಾಮ್ರಾ ವರ್ಕ್ ಅಮೇಝಿಂಗ್. ಈಸ್ ಜೇಸ್ ಆಸಮ್. ಅವ್ರು ಎಷ್ಟು ಸೈಲೆಂಟ್ ಆಗಿರ್ತಾರೋ ಅವ್ರ ಕೆಲಸದಲ್ಲಿ ಅಷ್ಟು ಆ ಕೆಲಸದ ತೋರಿಸ್ತಾರೆ. ಸೊ ನನಗೆ ಸತ್ಯ ಸರ್ ಅವರ ಸಿನಿಮಾಟೋಗ್ರಫಿ ಅವ್ರಿಗೆ ಗೊತ್ತು ಸರ್. ನಾನು ಹೇಳ್ತಿದ್ದೆ ಪ್ರತಿ ಸಿನಿಮಾದಲ್ಲೂ ಯಾವ್ದಾದ್ರು ಒಂದು ಪ್ಯಾಚ್ ವರ್ಕ್ ಸಿಕ್ಕಿರ್ತೀವಿ ನಾವು, ಬಟ್ ಫುಲ್ ಫ್ಲೆಡ್ಜ್ ಆಗಿ ಅವ್ರ ಒಟ್ಟಿಗೆ ಕೆಲಸ ಮಾಡಿರ್ಲಿಲ್ಲ. ಸೊ ಈ ಒಂದು ಸಿನಿಮಾದಲ್ಲಿ ಐ ಥಿಂಕ್ ಅದು ಫುಲ್ಫಿಲ್ ಆಯಿತು ಅನ್ಸುತ್ತೆ ನನಗೆ ಸತ್ಯ ಸರ್ ಒಟ್ಟಿಗೆ ಕೆಲಸ ಮಾಡೋದು. ಆ್ಯಂಡ್ ಈಸ್ ಅನ್ ಅಮೇಝಿಂಗ್ ಹ್ಯೂಮನ್ ಬೀಯಿಂಗ್. ಇಲ್ಲಿ ಅವರೊಬ್ಬರೇ ಅಲ್ಲ, ಪ್ರತಿಯೊಬ್ಬರು ಕೂಡ ತುಂಬಾ ತುಂಬಾ ಕ್ಲೀನ್ ಆಗಿರುವಂತ ಒಂದು ಪಾಸಿಟಿವ್ ಆಗಿರುವಂತ ಎಲ್ಲರೂ ಒಳ್ಳೆ ಮನಸ್ಸಿರೋರು. ಸೊ ಎನ್ವೈರನ್ಮೆಂಟ್ ಅಲ್ಲಿ ಖುಷಿ ಆಗುತ್ತೆ ಇರೋದಕ್ಕೆ. ಅಂಡ್ ನಾನು ಮಾಸ್ಟರ್ ಅವರ ಒಂದು ಕೊರಿಯೋಗ್ರಫಿಲಿ ಫಸ್ಟ್ ಟೈಮ್ ನಾನು ಕೆಲಸ ಮಾಡ್ತಿರೋದು. ಅಂಡ್ ರವಿ ಬಸೂರ್ ಸರ್ ಅವರ ಒಂದು ಮ್ಯೂಸಿಕ್ ಸರ್ ಹೇಳ್ದಂಗೆ ಅಗೇನ್ ಸರ್ ಅಮೇಝಿಂಗ್ ಕಂಪೋಸಿಷನ್ ಇರೋದು ಒಂದೆರಡು ಸಾಂಗ್, ಬಟ್ ಈ ಒಂದು ಸಾಂಗ್ ಅಲ್ಲಿ ಒಂದ್ ಐದು ಸಾಂಗ್ ಮಾಡೋಷ್ಟು ಎನರ್ಜಿ ಹಾಕ್ಬಿಟ್ಟಿದ್ದೇವೆ ನಾವು. ಐ ಆಮ್ ಶೋರ್ ನನ್ಗೆ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ. ಅಂಡ್ ವಿಶ್ವ ಅವರೊಟ್ಟಿಗೂ ಕೂಡ ಮೊದಲನೇ ಬಾರಿ. ಸೊ ಫ್ಯಾಂಟಾಸ್ಟಿಕ್ ಟೀಮ್. ನನಗೆ ಎಕ್ಸ್ಪೀರಿಯನ್ಸ್ ಅಂತ ಬಂದ ತಕ್ಷಣ ಖಂಡಿತವಾಗ್ಲೂ ಒಂದ್ಸಾರಿ ಹೇಳಕ್ ಇಷ್ಟಪಡ್ತೀನಿ, ತುಂಬಾನೇ ಸ್ಯಾಟಿಸ್ಫೈ, ವೆರಿ ಮಚ್ ಸ್ಯಾಟಿಸ್ಫೈಡ್ ಈ ಒಂದು ತಂಡದೊಟ್ಟಿಗೆ ಕೆಲಸ ಮಾಡೋದು. ಅಂಡ್ ಆ ಒಂದು ಅದ್ಭುತವಾಗಿರುವಂತ ಕ್ಯಾರೆಕ್ಟರ್ ಕೊಟ್ಟಿರ್ತೀವಿ ರಮೇಶ್ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮೀ ಸಚ್ ಅ ವಂಡರ್ಫುಲ್ ಕ್ಯಾರೆಕ್ಟರ್. ಅಂಡ್ ಸಿನಿಮಾಗೆ ರಿಲೀಸ್ಗೆ ನಾವು ಕಾಯ್ತಿರ್ತೀವಿ, ನಿಮ್ ಕಡೆಯಿಂದ ಎರಡು ರಿಲೀಸ್ ಇದೆ, ಎರಡು ಸಿನಿಮಾನು ಕಾಯ್ತಿರ್ತೀವಿ ನಾನು ನೋಡೋದಕ್ಕೆ. ಅಂಡ್ ದಟ್ಸ್ ಇಟ್.